ಈಗ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ನಾವೇನು ನೆನ್ಸಿಟ್ಕೊಂಡಿರ್ತೀವಲ್ಲ ಮಂಡಕ್ಕಿನ ಕಾಯಿ ಚಟ್ನಿ ಅಂತೂ ಇರಲೇಬೇಕು. ಹಾಗೆ ಮಸಾಲೆ ಮಿರ್ಚಿ ಮಾಡೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ಈ ಮಿರ್ಚಿಯನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಮಸಾಲೆ ಮಿರ್ಚಿನ ತುಂಬ ಟೇಸ್ಟ್ ಇರುತ್ತೆ ಒಗ್ಗರಣೆ ಮಂಡಕ್ಕಿ ಜೊತೆ. ಇವತ್ತು ನಾನು ಮಾಡಿರೋಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ.